ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ಹುಣಸೆಹಣ್ಣನ್ನು ನೆನೆಯಿಡಬೇಕು. ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ನಂತರದಲ್ಲಿ ಒಂದು ಪ್ಯಾನ್ಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟ ಚಟ ಅನ್ನೋವರೆಗೂ ಕಾಯಬೇಕು. ಆನಂತರದಲ್ಲಿ ನಾನು ಇದಕ್ಕೆ ಇಂಗನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಇಂಗು. ಸೊ ಇಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವನ್ನು ಹಾಕಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿಗಳನ್ನು ಹಾಕಿದ್ದೀನಿ. ಸೊ ಬೆಂಡೆಕಾಯಿ ಹಾಕಿದ ನಂತರದಲ್ಲಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಲೋಳೆ ಬಿಡುತ್ತೆ ಅಂತ ಅನಿಸುತ್ತೆ ನಿಮಗೆ, ಹಾಗೇನಾದ್ರು ಅನಿಸಿದರೆ ಆ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಹಿಂಡ್ಬೋದು, ಆವಾಗ ಲೋಳೆ ಬಿಡೋದಿಲ್ಲ. ಎಣ್ಣೆ ಜಾಸ್ತಿ ಇದ್ದರೆ ಲೋಳೆ ಬಿಡುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆಯೇ ಸ್ವಲ್ಪನೇ ಅರಶಿನ ಪುಡಿನೂ ಹಾಕಿದ್ದೀನಿ. ಚೆನ್ನಾಗಿ ಈಗ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ಗಿಂತ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗತ್ತಲ್ಲ, ಆ ನಂತರದಲ್ಲಿ ಇದಕ್ಕೆ ಹುಣಸೆಹಣ್ಣನ್ನು ಏನು ನೆನೆ ಇಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಆ ನೀರನ್ನು ಇದಕ್ಕೆ ಹಾಕಬೇಕು. ಹುಣಸೆಹಣ್ಣು ಹಾಕಿದ ನಂತರದಲ್ಲಿ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಈಗ ಕುದಿಬೇಕು. ನೀರು ಬೇಕು ಅನ್ನೋರು ಇದಕ್ಕೆ ಇನ್ನೂ ಸ್ವಲ್ಪ ಹುಣಸೆಹಣ್ಣಿಗೆ ಜಾಸ್ತಿ ನೀರನ್ನ ಹಾಕಿನೂ ಸಹ ಹಾಕೋಬೋದು. ನಾವೆಷ್ಟು ನೀರು ಹಾಕ್ತೀವೋ ಅಷ್ಟು ನಮಗೆ ರಸ ಅನ್ನೋದು ಮುಂದೆ ಸಿಗುತ್ತೆ. ಸೊ ಅನಂತರದಲ್ಲಿ ನಾನು ಇದಕ್ಕೆ ತಿಳಿಸಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತಿಳಿಸಾರು ಪುಡಿ ಇಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ನಂತರದಲ್ಲಿ ಖಾರದ ಪುಡಿ, ಖಾರ ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕು ಅನ್ನೋರು ಖಾರನ ಕಮ್ಮಿ ಹಾಕೋಬೋದು. ಸೊ ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ, 1/2 ಸ್ಪೂನ್ಗಿಂತಲೂ ಕಮ್ಮಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ ನಂತರದಲ್ಲಿ ಇದಕ್ಕೆ ಈಗ ನೀರು ಜಾಸ್ತಿ ಇದ್ದರೆ ನೀರು ಅನಿಸುತ್ತಲ್ಲ, ಹಾಗಾಗಿ ಪುಟಾಣಿ ಪುಡಿ ಅಥವಾ ಕಡಲೆಹಿಟ್ಟು ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಬೌಲಲ್ಲಿ ತೊಗೊಂಡು ಅದನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪುಡಿನ ಹಾಗೆ ಹಾಕಿದರೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಅದನ್ನು ಪೇಸ್ಟ್ ಮಾಡಿಕೊಂಡು ಹಾಕಬೇಕು. ಪೇಸ್ಟ್ ಮಾಡ್ಕೊಂಡು ಹಾಕಿದ ನಂತರ ಅದು ಥಿಕ್ ಆಗೋಕ್ಕೆ ಶುರು ಆಗುತ್ತೆ, ಅಂದರೆ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ಮೊದಲು ನೀರಿನಂಗೆ ಇದ್ದಿದ್ದು ಈಗ ಫುಲ್ ಪೂರ್ತಿಯಾಗಿ ಗಟ್ಟಿಯಾಗುತ್ತೆ. ಸ್ವಲ್ಪ ಕುದಿತಾ ಇದ್ದ ಹಾಗೆ ಅದು ಗಟ್ಟಿಯಾಗುತ್ತೆ. ಅನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ನಮ್ಮ ರುಚಿಯಾದಂತಹ ಬೆಂಡೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ, ಕಾರಣ ಇಷ್ಟೇ, ಬೆಲ್ಲ ಹಾಕೋದ್ರಿಂದ ಹುಳಿ ಅಂಶ ಏನಿರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಬೆಲ್ಲ ಬೇಡವೇ ಬೇಡ ಅನ್ನೋರು ಖಂಡಿತವಾಗಿ ಸಹ ಸ್ಕಿಪ್ ಮಾಡ್ಕೋಬಹುದು.